welcome back to my YouTube channel. ಇವತ್ತು ನನ್ನ ಚಾನಲ್ನಲ್ಲಿ ನಾನು ನಿಮಗೆ ಒಂದು ಮಾವಿನ ಹಣ್ಣಿನ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮಾವಿನ ಹಣ್ಣಿನ ರಸ ಏನಂತಲೇ ಹೇಳಿಬಿಟ್ಟು ಮಾವಿನ ಹಣ್ಣು ಹಾಗೆ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊತೀನಿ. ದೇಹಕ್ಕೂ ತಂಪಾಗುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿಬಿಟ್ಟು ನೋಡಿ ಈ ರೆಸಿಪಿ, ನಿಮ್ಗೆ ಇಷ್ಟ ಆಗೋದಂತೂ ಖಂಡಿತ. ನಿಮಗೆ ಟ್ರೈ ಮಾಡಿದಾಗಲೇ ಗೊತ್ತಾಗೋದು. ಹಾಗಾದರೆ ನೋಡೋಣ ಯಾವ ರೀತಿ ಮಾಡೋದು ಈ ರೆಸಿಪಿ ಏನಂತ. ಬನ್ನಿ ಫ್ರೆಂಡ್ಸ್, ನೋಡೋಣ ಹಾಗಾದರೆ ಏನು ರೆಸಿಪಿ ಮಾಡೋದಂತ. ನೋಡೋಕ್ಕೆ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರೆಸ್ ಮಾಡೋದರಿಂದ ನಿಮಗೆ ನೋಟಿಫಿಕೇಷನ್ ಮೊದಲು ಬಂದು ತಲುಪುತ್ತೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಹಾಗಾದರೆ ಯಾವ ರೀತಿ ಮಾಡೋದಂತ. ಮೊದಲಿಗೆ ನಾನು ಇಲ್ಲಿ ಒಂದು ಹಸಿ ಕೊಬ್ಬರಿಯನ್ನು ಒಂದು ಅರ್ಧ ಉಣಷ್ಟು ತೆಗೆದುಕೊಂಡು ಅದರ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೋಬೇಕು. ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರುವ ಕೊಬ್ಬರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನಾನು ಇವಾಗ ಅದರಿಂದ ಹಾಲನ್ನು ತೆಗಿತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಬನ್ನಿ, ನುಣ್ಣಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನುಣ್ಣಗೆ ಹಾಕ್ಕೊಳ್ಳಿ. ಅದರಿಂದ ಎಲ್ಲ ಕೊಬ್ಬರಿಯಲ್ಲಿರುವ ಹಾಲಿನ ಅಂಶ ಎಲ್ಲ ಬಂದುಬಿಡುತ್ತೆ. ಸ್ವಲ್ಪ ನುಣ್ಣಗೆ ಹಾಕ್ಕೊಳ್ಳಿ ಆದಷ್ಟು. ನೋಡಿ, ನಾನು ಈ ಥರ ಕನ್ಸಿಸ್ಟೆಂಟಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಬೇಯಿಸ್ಬಿಟ್ಟು ಹಾಕ್ಕೊಳ್ಳಿ ನೀವು. ನಂತರ ಹಾಲಿನಲ್ಲಿ ಈ ಥರ ನಾನು ಒಂದು ಜರಡಿ ಸಹಾಯದಿಂದ ಹಾಲನ್ನು ತೆಗಿತೀನಿ. ನೋಡಿ, ನಾನು ಇವಾಗ ಒಂದು ಗ್ಲಾಸ್ ಹಾಲನ್ನು ತೆಗೆದುಕೊಂಡಿದ್ದೀನಿ. ನಂತರ ನಾನು ಇಲ್ಲಿ ಎರಡು ಮಾವಿನ ಹಣ್ಣು ತೆಗೆದುಕೊಳ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ಮಾಡೋದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿರೋ ಬೌಲನ್ನು ತೆಗೆದುಕೊಂಡು ಮೊದಲಿಗೆ ನೀಟಾಗಿ ವಾಶ್ ಮಾಡಿಬಿಟ್ಟು ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಳ್ಬೇಕು. ನಾನು ಈಸಿಯಾಗಿ ಕ್ಲೀನಾಗಿ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಮಗೆ ಈಸಿಯಾಗಿ ಮಾವಿನ ಹಣ್ಣಿನ ಎಲ್ಲ ಪಲ್ಪ್ ಕೂಡ ಸಿಗುತ್ತೆ, ಸ್ವಲ್ಪ ನೀಟ್ ಕೂಡ ಅಂತ ಅನಿಸುತ್ತೆ. ಈ ರೀತಿಯೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಕಟ್ ಮಾಡ್ಕೊಳ್ಳೋದನ್ನು. ನೋಡಿ, ಈ ಥರ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೊಂಬಿಟ್ಟು ಕೊನೆಯದಾಗಿ ಸ್ವಲ್ಪ ಸಿಪ್ಪೆಯನ್ನು ಮೇಲ್ಭಾಗ ಥರ ಮಾಡಿಬಿಟ್ಟು ನೀಟಾಗಿ ಒಂದೊಂದೇ ಸ್ಲೈಸ್ನ ಬಿಡಿಸ್ಕೋಬೇಕು. ಪಲ್ಪ್ ಅಷ್ಟೇ ಬರೋವರೆಗೂ ಮಾತ್ರ ಬಿಡಿಸ್ಕೋಬೇಕು, ಸಿಪ್ಪೆಯವರೆಗೂ ನೀವು ಹೋಗಬಾರ್ದು. ನಾನು ಎಲ್ಲ ಕ್ಲೀನಾಗಿ ಮಾವಿನ ಹಣ್ಣಿನ ಪಲ್ಪ್ ಮಾತ್ರ ಬರೋ ಥರ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ನಾನು ಈ ಥರ ನಾನು ಮಾವಿನ ಹಣ್ಣು ಸ್ಲೈಸ್ ತೆಗೆದಿದ್ದೀನಿ. ನಂತರ ಇದಕ್ಕೆ ನಾನು ಒಂದು ಅರ್ಧ ಟೀಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಕೊಬ್ಬರಿಯಿಂದ ತೆಗೆದುಕೊಂಡಿರುವ ಹಾಲನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಏಲಕ್ಕಿ ಪುಡಿ, ಸಕ್ಕರೆ, ಹಾಲು ಹಾಗೂ ಅದು ಮಾವಿನ ಹಣ್ಣಿನ ಪಲ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಿನ್ನೋದಕ್ಕೆ ತಣ್ಣಗಿರಲಿ ಅಂತ ಹೇಳ್ಬಿಟ್ಟು ಐಸ್ ಕ್ಯೂಬನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾನು ಇಲ್ಲ, ಐಸ್ ಕ್ಯೂಬ್ ನಿಮಗೆ ಸೇರ್ಸೋಕ್ಕಾಗಿಲ್ಲ ಅಂದರೆ ಒಂದು 10 ನಿಮಿಷದವರೆಗೂ ಫ್ರಿಡ್ಜಲ್ಲಿ ಕೂಡ ನೀವು ಇಡ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನು ಫೈನಲ್ಲಾಗಿ ಸ್ವಲ್ಪ ಗೋಡಂಬಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡ್ಕೊಂಬಿಟ್ಟು ಸೇರಿಸ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರೆಡಿಯಾಯಿತು ಮಾವಿನ ಹಣ್ಣಿನ ರಸಾಯನ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ತಪ್ಪದೆ ಲೈಕ್ ಕೂಡ ಮಾಡಿ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.